ಲಕ್ಷ ಗಳಿಸ್ಬೇಕಂತ ಬಂದೆ, ಇಲ್ಲಿ ನೋಡಿದ್ರೆ ಕೋಟಿನೇ ಗಳಿಸ್ಬೋದು. ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ ಅಲ್ಲಿ ಇದೆ. ಇವಾಗ ಗೊತ್ತಾಗ್ತಿದೆ ಅವ್ರು ಯಾಕೆ ಮನೋಜ್ ಸರಿಗೆ ಅಂತ ಪರಿ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಈ 3 ಡೇಸ್ ವರ್ತ್ ಇತ್ತು ನನ್ನ ಫುಲ್ ಲೈಫ್. ಬೆಳಿಗ್ಗೆಯಿಂದ ಸಂಜೆ ತನಕ ಒಬ್ಬರೇ ನಿಂತ್ಕೊಂಡು ಕ್ಲಾಸ್ ಮಾಡ್ತಾರೆ ಅಂದ್ರೆ ನಂದು ಫುಲ್ ಜೀರೋ ಮೈಂಡು, ನನಗೇನು ಗೊತ್ತಿರಲಿಲ್ಲ. ಈಗೇನು ಅನಿಸ್ತಾ ಇದೆ ಅಂದ್ರೆ ಟ್ರೇಡ್ ಮಾರ್ಕ್ ಮಾರ್ಕೆಟ್ ಅನ್ನೋ ಒಂದು ಸಮುದ್ರಕ್ಕೆ ಬಿದ್ದು ಈಜಾಡಬಲ್ಲೆ ಅಂತ ಅನಿಸ್ತಾ ಇದೆ. ಬೀಂಗ್ ಅ ಹೌಸ್ ವೈಫ್ ನಾನೇ ಬಂದಿದ್ದೀನಿ. ಚೂಸ್ ರೈಟ್, ಟೇಕ್ ಪ್ರಾಪರ್ ಗೈಡೆನ್ಸ್, ಸ್ಟಾರ್ಟ್ ರೈಟ್. ದುಡ್ಡನ್ನು ಗಳಿಸ್ ಅದನ್ನು ಬೆಳೆಸೋದು ಹೇಗೆ ಅಂತೇಳಿ ನಮ್ಮ ಮನಸ್ಸವರು ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ. ಬಟ್ ಇದೇ ಥರ ನಮ್ಮ ಧಾರವಾಡದಲ್ಲೂ ಹುಬ್ಳಿ ಧಾರವಾಡದಲ್ಲೂ ಒಂದು ಬ್ರ್ಯಾಂಚ್ ತೆಗೀರಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಗುರು ಇಲ್ಲದೆ ಗುರಿ ಮುಟ್ಟಕ್ಕಾಗಲ್ಲ ಅಂತಾರೆ. ಈ ಅಕಾಡೆಮಿಗೆ ಬಂದ್ರಿ ಅಂದರೆ ಮನೋಜ್ ಸರೇ ಕೈ ಹಿಡಿದು ಕರ್ಕೊಂಡೋಗಿ ಗುರಿ ಮುಟ್ಟಿಸ್ತಾರೆ, ಅದಂತೂ 100%. ಎಷ್ಟೋ ಟ್ರೈನರ್ಗಳು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಐಷಾರಾಮಿಯಲ್ಲಿ ಒಂಥರ ಜನರಿಗೆ ಇಂಪ್ರೆಸ್ ಆಗೋ ಥರ ಏನೇನು ಮಾಡ್ತಾರೆ, ಬಟ್ ಅದು ಯಾವುದೂ ರಿಸಲ್ಟ್ ಕೊಟ್ಟಿಲ್ಲ. ಇದು ಭಾಳ ನನಗೆ ಇಂಪ್ರೆಸ್ ಆಯಿತು. ಟಿ ಡಿ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮುಂದೆ ಬರ್ಬೋದು ಅಂದ್ಕೊಳ್ತೀನಿ. ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೋದು, ಸೊ ಎವ್ರಿ ವಿಮೆನ್ ಶುಡ್ ಟ್ರೈ ಅಂತ ನಾನು ಹೇಳ್ತೀನಿ. ಇಲ್ಲಿ ನಾವು ಕಲಿತು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂತ ನಮ್ಮ ಮಗನನ್ನು ಕೂಡ ಇಲ್ಲಿ ನಾವು ಕಳಿಸ್ತು ಅಂತ ಒಂದು ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೀನಿ. ಸೊ ಪಿ ಎಂಡ್ ಎಲ್ ಸ್ವಲ್ಪ ಜನ ಕೇಳಿರ್ತಾರಲ್ಲ, ಸೊ ಪಿ ಎಂಡ್ ಎಲ್ ಇಸ್ ಇನ್ ಫ್ರಂಟ್ ಆಫ್ ಯು. ಈ ವರ್ಷ ವೆನ್ ಐ ಸ್ಟಾರ್ಟೆಡ್ ಇಟ್ ವಾಸ್ ಲೈಕ್ ರಫ್ಲಿ ಒಂದು 1.2 CR ಇತ್ತು. ಸೊ ಅದರಲ್ಲಿ 67 lakhs ಇಕ್ವಿಟಿಯಲ್ಲೇ ಬಂದಿದೆ, ನೀವು ನೋಡ್ಬೋದು. ಇದರಲ್ಲಿ ಮಾರುತಿ ಸುಜುಕಿ ಮೇನ್ಲಿ ಟಿ ಸಿ ಎಸ್ಸಲ್ಲೇ ರಫ್ಲಿ 41 lakhs ಪ್ರಾಫಿಟ್ ಬಂದಿದೆ ಆನ್ ದ ಮಂತ್ ಆಫ್ ನವಂಬರ್. 67 lakhs ಇಸ್ ಅ ಓವರ್ಆಲ್ ಪ್ರಾಫಿಟ್ ರನ್ನಿಂಗ್. ಇದು ಕ್ಯಾಶ್ ಮಾರ್ಕೆಟ್ ಆಗಿದೆ. ನೆಕ್ಸ್ಟು ಎಫ್ ಎಂಡೋದಲ್ಲಿ 7 lakhs ಮಾಡಿದೆ. 7 + 67 ಎಷ್ಟಾಯ್ತು? 74 ಪ್ಲಸ್ ಏಂಜಲಲ್ಲಿ ಒಂದು ಅದೊಂದು 6 lakhs ಇದೆ ಆ ಕಡೆ ಏಂಜಲಲ್ಲಿ. ಟೋಟಲ್ 80 lakhs ಇಸ್ ಅ ಓವರ್ಆಲ್ ಪ್ರಾಫಿಟ್ ದಿಸ್ ಇಯರ್. ಸ್ಟಾರ್ಟೆಡ್ ವಿತ್ 1.2. ಈ ವರ್ಷ ತುಂಬ ಚೆನ್ನಾಗಿ ನಡೆದಿದೆ. ಸೊ ಈ ವರ್ಷ ತುಂಬ ಚೆನ್ನಾಗಿ ನಡೆದಿರೋದ್ರಿಂದ ಆಲ್ಮೋಸ್ಟ್ 80 lakhs ಬಂದಿದೆ. ಬಟ್ ನಾಟ್ ಎವ್ರಿ ಇಯರ್ ವಿ ಕ್ಯಾನ್ ಮೇಕ್ ದಿಸ್ ಮಚ್. ಹೇಳೋಕ್ಕಾಗಲ್ಲ, ಇದಕ್ಕಿಂತ ಕಡಿಮೆನೂ ಮಾಡ್ಬೋದು. ಸೊ ನಾವು ಮಾಡೋದು ಅಷ್ಟೇ, ಎಲ್ಲರೂ ಮಾಡೋದು ಅಷ್ಟೇ. 3-4% ಅಷ್ಟೇ ಮಾಡೋಕ್ಕಾಗೋದು ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಇದು ನಿಮಗೆ ದೊಡ್ಡ ಅಮೌಂಟ್ ಅಂತ ಅನಿಸುತ್ತೆ 80 lakhs, ಬಟ್ ನನಗದು ಓಕೆ, ಏನಂತ ಏನು ದೊಡ್ಡ ಅಮೌಂಟ್ ಅಲ್ಲ ಅನಿಸುತ್ತೆ. 80 lakhs ನಿಮಗೆ ಆನೆಗೆ ಆನೆ ಬರ, ಇರುವೆಗೆ ಇರುವೆ ಬರ. 10 lakhs ನಿಮಗೆ ಸಕ್ಕತ್ ದೊಡ್ಡ ಅಮೌಂಟು. ನನಗೆ 10 lakhs ಏನೂ ಅಲ್ಲ, ಒಂದು ತಿಂಗಳಿಗೆ ಇನ್ಸ್ಟಿಟ್ಯೂಟ್ಗೆ 10 lakhs ಖರ್ಚು ಮಾಡ್ತೀವಿ. ದಟ್ ಈಸ್ ಅವರ್ ಆನೆಗೆ ಆನೆ ಬರ, ಅಂಬಾನಿಗೆ ಅಂಬಾನಿ ಬರ, ಅದಾನಿಗೆ ಅದರದೇ ಆದ ಕಷ್ಟ ಇರ್ತದೆ. ನಮಗೆ ನಮ್ಮದೇ ಆದ ಕಮಿಟ್ಮೆಂಟ್ಸ್ ಇರ್ತದೆ, ನಮ್ಮದೇ ಆದ ಒಂದು ಇದಿರ್ತದೆ. ಬಟ್ ಏನಂದರೆ, ಒನ್ಸ್ ಅಪಾನ್ ಎ ಟೈಮ್ ನಾನು ನಿಮ್ಮ ಥರನೇ ಸ್ಟೂಡೆಂಟು, ನಿಮ್ಮ ಥರನೇ ಕಲಿತಾ ಇದ್ದೆ. ಬಟ್ ನಮಗೇನಂದರೆ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಹೇಳ್ಕೊಡೋರೇ ಇರಲಿಲ್ಲ ನಮ್ಮ ಒಂದು ಜರ್ನಿಯಲ್ಲಿ. 2017 ಯಾವ್ದು ಸರಿ ಯಾವ್ದು ತಪ್ಪು, ರೆಡ್ ಬಟನಲ್ಲಿ ದುಡ್ಡಿದೆ ಅಂತ ನಮಗೆ ಯಾರು ಬಾಯಿ ಬಿಟ್ಟು ಹೇಳಿಲ್ಲ. ಆವಾಗ ಹೇಳ್ಕೊಟ್ಟಿದ್ದಂದರೆ ಪಿ ಆರ್ ಸುಂದರ್ ಅವರು ಇಡೀ ಒಂದು ದೇಶದ ಮುಂದೆ ಬಂದು ಸೆಲ್ಲಿಂಗಲ್ಲಿ ದುಡ್ಡಿದೆ, ಆಪ್ಷನ್ ಸೆಲ್ಲಿಂಗಲ್ಲೇ ದುಡ್ಡಿರೋದು, ಬೈಯಿಂಗಲ್ಲಿ ದುಡ್ಡಿಲ್ಲ ಅಂತ ಹೇಳಿದಾಗ ನಮಗೆಲ್ಲ ಆಶ್ಚರ್ಯ ಆಯಿತು. ಯಾಕಂದರೆ ಅದು ಹೆಂಗೆ ದುಡ್ಡಿದೆ, ಬೈಯಿಂಗಲ್ಲಿ ಯಾಕಿಲ್ಲ ಅಂತ ನಮಗೂ ಆಶ್ಚರ್ಯ ಆಯಿತು. ಅಲ್ಲಿವರೆಗೂ ನಮ್ಮ ಜರ್ನಿನೂ ಸಹ ಲಾಸು. ಅದಾದಮೇಲೆ ನಾವು ಸೆಲ್ಲಿಂಗ್ ಆ್ಯಂಡ್ ಕ್ಯಾಶ್ ಮಾರ್ಕೆಟ್ ಮಾಡಿದ ಮೇಲೇ ನಾವು ದುಡ್ಡು ಮಾಡಿದ್ದು. ಸೊ ನಾವು ಮಾಡೋದು ಒಂದೇ, ಕ್ಯಾಶ್ ಮಾರ್ಕೆಟ್. ಆದಷ್ಟು ಕ್ಯಾಶ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತೀವಿ, ಒಂದು ಸ್ವಲ್ಪ ಸ್ಟ್ರಾಟಜಿಗಳನ್ನು ಮಾಡಿ ಆಪ್ಷನ್ಸಲ್ಲಿ ಮಾಡ್ತೀವಿ ಇಷ್ಟೇ. ಮೆಜಾರಿಟಿ ಮನಿ ಇರೋದು ಕ್ಯಾಶ್ ಮಾರ್ಕೆಟ್ ಆ್ಯಂಡ್ ಆಪ್ಷನ್ಸ್. ಇದು ಮಾಡ್ಕೊಂಡೋದ್ರೆ ನೀವು ಸಹ ಮೇ ಬಿ ಇನ್ನೊಂದು 5 ವರ್ಷದಲ್ಲಿ ನೀವೆಲ್ಲ ಕೋಟ್ಯಾಧಿಪತಿ ಆಗಿ ಆಗ್ತೀರಾ. ನಿಮ್ಮ ಪಿ ಎಂಡಲ್ಲಿ ನನಗಿಂತ ಜೋರಾಗಿರ್ತದೆ. ನಮ್ಮ ಸ್ಟೂಡೆಂಟ್ಸ್ ಒಬ್ಬೊಬ್ಬರು ನಾನು ಏನು 80 ಮಾಡಿದಿರ, ದಟ್ ಈಸ್ ಲೆಸ್ ಫಾರ್ ದೆಮ್. ಸೊ ನಮ್ಮ ಸ್ಟೂಡೆಂಟ್ಸಲ್ಲೇ 3 crore ಮಾಡಿರೋರು ಇದ್ದಾರೆ. ಬರೀ ನನ್ನ ಹತ್ರ ಬಂದು ಕಲ್ತಿರೋರೆ, ನಮ್ಮದೇ ಸ್ಟ್ರಾಟಜೀಸು ನಮ್ಮದೇ ಇದೆ, ಬಟ್ ಅವ್ರ ಕ್ಯಾಪಿಟಲ್ ಹಾಗೆ ಇದೆ. ಸೊ ನೀವು ಸಹ ಆ್ಯಂಡ್ ಅಗೇನ್, ಸೊ ಅವ್ರದ್ದು ಸ್ಟಾರ್ಟಿಂಗ್ ಕ್ಯಾಪಿಟಲ್ ಕಡಿಮೆನೇ ಇತ್ತು, ಬಟ್ ಹೋಗ್ತಾ ಕಾನ್ಫಿಡೆನ್ಸ್ ಬಂದಮೇಲೆ ಕ್ಯಾಪಿಟಲ್ ಸಹ ಅರೇಂಜ್ ಆಗಿದೆ. ಆ್ಯಂಡ್ ಒಬ್ಬ ಚಿಕ್ಕ ಹುಡುಗ, ನನಗೆ ಗೊತ್ತಿರೋದು ಯಾರೋ ಒಬ್ಬರು, ಅವ್ರ ಫಾದರೇ ಅವ್ರಿಗೆ 40 lakhs ಕೊಟ್ಟಿದ್ದಾರೆ. ತಗೊಳ್ಳಪ್ಪ, ಏನಕ್ಕೆ ಕೆಲಸಕ್ಕೆ ಹೋಗ್ತೀಯಾ, ಕೆಲಸಕ್ಕೆ ಹೋದ್ರೆ 30,000 ಬರ್ತದೆ, ತಗೋ ಇದರಲ್ಲೇ ಮಾಡುವಂತ. ಸೊ ಆ ಹುಡುಗ ತಿಂಗಳಿಗೆ ಇವಾಗ 1.5 lakhs ಮಾಡ್ತಾನೆ. ಯಾವ ಕೆಲಸಕ್ಕೆ ಹೋಗಲ್ಲ, ಏನೂ ಮಾಡಲ್ಲ, ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು 40 lakhs
1.5 ಲಕ್ಷ ಮಾಡಿಕೊಂಡು ಸೇಫಾಗಿ ಮಾಡಿಕೊಂಡು ಸೇಫಾಗಿ ಮಾಡ್ತಾ ಇದ್ರು. ಸೊ ಇದಷ್ಟು ಏನೇನೊಂದು ಡೌಟ್ಸ್ ಇದ್ದರೂ ಕೇಳ್ಬೋದು ನೀವು. ಆ್ಯಂಡ್ ಯಾರಾದರೂ ಸ್ಟೇಜ್ ಮೇಲೆ ಬಂದು ಮಾತಾಡೋಂಗಿದ್ರು ಬಂದು ಮಾತಾಡ್ಬೋದು. ಆ್ಯಂಡ್ ಈ ಮಾತಾಡೋದ್ರಿಂದ ಏನಂದರೆ ತುಂಬ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಈ ಶೇರ್ ಮಾರ್ಕೆಟ್ ಅಂದ್ರೇ ಗೊತ್ತಿಲ್ಲ, ಭಯ, ಭಯದಲ್ಲೇ ಬದುಕ್ತಾ ಇದ್ದಾರೆ, ಭಯದಲ್ಲೇ ಜೀವನ ಮಾಡ್ತಾವ್ರೆ. ಹೋಗೋದೋ ಬೇಡ, ಹೋಗೋದೋ ಬೇಡ, ಯಾಕಂದರೆ ಪ್ರಾಫಿಟ್ ಮಾಡಿರೋ ನಿದರ್ಶನಗಳೇ ಐ ಮೀನ್ ನೋಡಲೇ ಇಲ್ಲ, ಪ್ರಾಫಿಟ್ ಮಾಡಿರೋನ ಅವ್ರ ಲೈಫಲ್ಲೇ ನೋಡಿಲ್ಲ, ಬರೀ ಲಾಸ್ ಮಾಡ್ಕೊಂಡಿರೋರೇ ನೋಡಿದ್ದಾರೆ. ಬಟ್ ಇಲ್ಲಿಗೆ ಬಂದಮೇಲೆ ಪ್ರಾಫಿಟ್ ಆಗ್ಬೋದಾ, ಆಗ್ಬೋದಾ, ಆಗಿದ್ದಾರ ಆ್ಯಂಡ್ ನಿಮ್ಮ ಕಣ್ಮುಂದೇ ಇದೆ. ಸೊ ಎಲ್ಲರೂ ಏನು ಕೇಳೋದಂದರೆ ನೀವು ಎಷ್ಟು ಮಾಡಿದ್ದೀರಾ, ನಿಮ್ಮ ಸ್ಟಾಫ್ ಎಷ್ಟು ಮಾಡಿದ್ದಾರೆ ಅದನ್ನು ಕೇಳ್ತಾರೆ, ಅದು ನಿಮ್ಮ ಕಣ್ಮುಂದೇ ಸಾಕ್ಷಿ ಇದೆ. ಸೊ ನೀ ಡೌಟ್ಸ್ ಪ್ಲೀಸ್ ಆಸ್ಕ್, ಏನೇ ಪ್ರಶ್ನೆಗಳಿದ್ರು ಕೇಳ್ಬೋದು ವೈಯಕ್ತಿಕವಾಗಿ. ಯಾವುದು ನಾವು ಮಾರೋದೇ ಇಲ್ಲ. ಇನಿಷಿಯಲ್ ಕ್ಯಾಪಿಟಲ್, ಸಿ ಇನಿಷಿಯಲ್ ಕ್ಯಾಪಿಟಲ್ ವಾಸ್ ಲೆಸ್ ಓನ್ಲಿ, ನಿಧಾನಕ್ಕೆ ಹಂಗೆ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದು. ಸಿ ಇನಿಷಿಯಲ್ ಕ್ಯಾಪಿಟಲು 1 ಲಕ್ಷ ಇದ್ರೂ ನಾನು ಮಾಡೋಕ್ಕಾಗೋದು 40,000 ಅಷ್ಟೇ ನಾನು ಕೈಯಲ್ಲಿ ಮಾಡೋಕ್ಕಾಗೋದು. ಆ್ಯಂಡ್ ಲೆಟ್ಸ್ ಎ 1 CR ಇದ್ದರೂ ನನ್ನ ಕೈಯಲ್ಲಿ ಮಾಡೋಕ್ಕಾಗೋದು ವರ್ಷಕ್ಕೆ 40 ಲಕ್ಷ ಅಷ್ಟೇ. ಸೊ ಬೇರೆ ಯಾರು ಚಿಂಟು ಯಾರು 80-90 ಡಬಲ್ ಮಾಡಿಸ್ಕೊಡ್ತೀನಂದರೆ, ಸೊ ಅದು ಡೆಫಿನೆಟ್ಲಿ ಮೋಸ ಹೋಗ್ತೀರಾ, ಯಾರನ್ನೂ ನಂಬೇಡಿ. ಸೊ ಮಾರ್ಕೆಟಲ್ಲಿ ಸತ್ಯ ಇರೋದಷ್ಟೇ, ಮಾಡೋಕ್ಕಾಗೋದು 3-4%. ಆ್ಯಂಡ್ ಇಂಟ್ರಾಡೇ ಮಾಡೋರು 10,000 ಹಾಕಿ 500 ರೂಪಾಯಿ ನಾಳೆನೇ ಮಾಡ್ತಾರೆ, ಅಂದರೆ ವಾಟ್ ಈಸ್ 5% ಪರ್ ಡೇ, ದಟ್ ಈಸ್ ಪಾಸಿಬಲ್. ಬಟ್ ಅದು ಮಾಡೋದಕ್ಕೆ ತುಂಬ ಒಂದು ಎಫರ್ಟ್ಸು ಪ್ರಾಕ್ಟೀಸು ಬೇಕಾಗುತ್ತೆ. 10,000 ಹಾಕಿ 500 ರೂಪಾಯಿ ಮಾಡ್ಬೋದು. ಟ್ಯಾಕ್ಸ್ ಎಂಡ್ ಆಫ್ ದಿ ಇಯರ್ 30 whatever ಟ್ಯಾಕ್ಸ್ ಲ್ಯಾಬ್, 30% ಟ್ಯಾಕ್ಸ್ ಲ್ಯಾಬ್ ಇದ್ದರೆ. ಸೊ ಇದು ನಾನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಜಾಸ್ತಿ ಇದೆ ನಾನು. ನೀವೇನಾದ್ರು ಈಕ್ವಿಟಿಯಲ್ಲಿ ದುಡ್ಡು ಮಾಡಿದ್ರೆ 15% ಟ್ಯಾಕ್ಸ್ ಆಗುತ್ತೆ, ಎಫ್ ಎಂಡ್ ಆಲ್ ಮಾಡಿದ್ರೆ 30% ಟ್ಯಾಕ್ಸ್ ಆಗುತ್ತೆ. ನಿಮ್ಮ ಟ್ಯಾಕ್ಸ್ ಲ್ಯಾಬ್ ಏನಾದ್ರು 0 ಇದ್ದರೆ 0 ನಿಮ್ಮ ಟ್ಯಾಕ್ಸ್ ಲ್ಯಾಬ್ಸ್. ಅದೆಲ್ಲ ಆಡಿಟರ್ ನೋಡ್ಕೋತಾರೆ, ಫಸ್ಟ್ ದುಡ್ಡು ಮಾಡಿ ಆಡಿಟರ್ ನಾನೇ ರೆಫರ್ ಮಾಡ್ತೀನಿ, ಡೆಫಿನೆಟ್ಲಿ ಆಡಿಟ್ ಮಾಡ್ತಾರೆ. ಅದೆಲ್ಲ ಅವ್ರು ನೋಡ್ಕೋತಾರೆ, ನಮಗೆ ಹಾಕ್ಬೇಕು. ಫಸ್ಟ್ ನಾವು ಗೆದ್ದರೆ ತಾನೇ ಅದು ಲಾಟ್ರಿ ಟಿಕೆಟ್ ವಾಟೆವರ್ 1 crore ಮಾಡಿದ್ರೆ ತಾನೇ ಅದರಲ್ಲಿ ಎಷ್ಟು ಬರುತ್ತೆ ಎಷ್ಟು ಬರೋದು ಎಲ್ಲ ಹೋಗೇ ಹೋಗುತ್ತೆ. ನಮ್ಮ ಸರ್ಕಾರದಲ್ಲಿ ಡೆಫಿನೆಟ್ಲಿ ಟ್ಯಾಕ್ಸ್ ಅನ್ನೋದು ಹೆಚ್ಚಿಗೆ ಇದೆ. ನಮ್ಮ ಭಾರತದಲ್ಲಿ ವಿ ಆರ್ ಪೇಯಿಂಗ್ ಹೈಯೆಸ್ಟ್ ಟ್ಯಾಕ್ಸಸ್ ಎಂಟೈರ್ ಗ್ಲೋಬಲ್ಲೇ. ಟ್ರೇಡಿಂಗಲ್ಲಿ ಡಬಲ್ ಟ್ಯಾಕ್ಸ್ ಕಟ್ಟೋದು ಅಂದರೆ ನಮ್ಮದಲ್ಲೇ, ನಮ್ಮ ಇಂಡಿಯಾದಲ್ಲೇ. ಸೊ ಅದೇನು ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಕಡಿಮೆ ಮಾಡ್ಬೋದೇನೋ. ಎಸ್, ಸೊ ನಾವು ನಿಮಗೋಸ್ಕರ 3 ದಿವಸ ಟೈಮ್ ಕೊಟ್ಟಿದ್ದೀವಿ, ಇವಾಗ ನಮಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನಿಮ್ಗೇನಿಸ್ತು ಈ ಪ್ರೋಗ್ರಾಮ್ ಅಂತ ಈ ಸ್ಟೇಜ್ ಮೇಲೆ ಬಂದು ಮಾತಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪಿಂಗ್ ಮೆನಿ ಪೀಪಲ್ ಇನ್ ಕರ್ನಾಟಕ, ಇನ್ನೂ ಕಲಿಯೋಕ್ಕೆ ಆಸಕ್ತಿ ಇಲ್ದಿರೋರು. ಇದೊಂಥರ ಒಂದು ಸೇವೆ ನಮ್ಮ ರಾಜ್ಯಕ್ಕೆ. ನೀವೇನಾದ್ರೂ ಕೊಡುಗೆ ಕೊಡಬೇಕಂದ್ರೆ ಏನಿಲ್ಲ, ಶೇರ್ ಮಾರ್ಕೆಟ್ಗೆ ಎಲ್ಲರನ್ನು ಕರೆಸಿ ಅಷ್ಟೇ. ಸೊ ಡೆಫಿನೆಟ್ಲಿ ಅವರು ಉದ್ಧಾರ ಆಗ್ತಾರೆ, ನಿಮ್ಮನ್ನು ನೆನೆಸ್ಕೋತಾರೆ. ಬಟ್ ಏನಾದರೆ ಅವ್ರು ಕರೆಕ್ಟ್ ದಾರಿಯಲ್ಲಿ ಹೋಗ್ಬೇಕು, ಅದು ನಿಮ್ಮ ಕೈಯಲ್ಲಿಲ್ಲ. ಕರೆಕ್ಟ್ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವ್ರ ಸೈಕಾಲಜಿ ಟ್ಯೂನ್ ಅಪ್ ಆಗಬೇಕು, ಅದು ಅವ್ರ ಕೈಯಲ್ಲಿದೆ. ಟಿ ಡಿ ವೀಡಿಯೋಗಳನ್ನ ಒಂದು 6 ತಿಂಗಳಲ್ಲಿ ನೋಡ್ತಾ ಇದ್ದೆ. ಮನಸ್ಸರು ಒಂದು 2 ವೀಡಿಯೋಗಳಲ್ಲಿ ಹಳೆ ವೀಡಿಯೋಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು 30-40 ಸ್ಟಾಫ್ ಇದ್ದಾರೆ ನಮ್ಮವರು ಅಂತ. ನಾನೇನು ಅಂದ್ಕೊಂಡೆ ಅಂದರೆ ಮೊದಲು ಇವು ಅಷ್ಟೊಂದು ಸ್ಟಾಫ್ ಇದ್ಕೊಂಡು ಇವ್ರು ಕ್ಲಾಸ್ ಮಾಡ್ತಾರೆ, ಏನೊಂದು 5 ನಿಮಿಷ ಮುಖ ತೋರ್ಸೋಕ್ಕೆ ಬರ್ಬೋದೇನೋ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ಇವರು ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬರೇ ನಿಂತ್ಕೊಂಡು ಕ್ಲಾಸ್ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ನನಗೆ ಅನಿಸುತ್ತೆ ಅಂದರೆ ನನ್ನದು ಫುಲ್ಲು 0 mind, ನನಗೇನು ಗೊತ್ತಿರಲಿಲ್ಲ. ಈಗೇನು ಅನಿಸ್ತದೆ ಅಂದರೆ ಟ್ರೇಡ್ ಮಾರ್ಕ್ ಮಾರ್ಕೆಟ್ ಅನ್ನೋ ಒಂದು ಸಮುದ್ರಕ್ಕೆ ಬಿದ್ದು ಈಜಾಡಬಲ್ಲೆ ಅಂತ ಅನಿಸ್ತಾ ಇದೆ. ಹೌಸ್ ವೈಫ್ ಎಲ್ಲ ಇದು ಒಳ್ಳೆ ಫೀಲ್ಡ್. ಆ್ಯಂಡ್ ಟಿ ಡಿ ಅಕಾಡೆಮಿ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗಂಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಅದನ್ನೇ ಪ್ರಾಕ್ಟಿಕಲ್ ಆಗೂ ಅವರು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇಟ್ ಇಸ್ ನೀ ಆಲ್ ವಿಮೆನ್ಸ್ ವರ್ಕಿಂಗ್ ಆಗಿರಲಿ ಇಲ್ಲ ಹೌಸ್ ವೈಫ್ ಆಗಿರಲಿ, ಅವ್ರು ಬಂದು ಇಲ್ಲಿ ಕಲಿತು ಟ್ರೈ ಮಾಡೋದ್ರಲ್ಲಿ ಬೆಸ್ಟ್ ಅಂತ ಅಂದ್ಕೊತೀನಿ. ಟ್ರೈ ಮಾಡಬೇಕು. ಸಮ್ ನಾವು ಮನೇಲಿದ್ದ ಇದ್ದು ಏನು ಅಂದರೆ ನಮ್ಮ ಫ್ರೀ ಟೈಮಲ್ಲಿ ನಾವು ಮಾಡಿದ್ರೆ ನಮ್ಮದೇ ನಾವು ಇಂಪ್ರೂವ್ ಆಗ್ಬೋದು, ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೋದು. ಸೊ ಎವ್ರಿ ವಿಮೆನ್ ಶುಡ್ ಟ್ರೈ ಅಂತ ನಾನು ಹೇಳ್ತೀನಿ. ಇವರೆಗೂ ಶೇರ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು, ಇಲ್ಲಿ ಬಂದಮೇಲೆ ಸ್ಟಾಕ್ ಬಗ್ಗೆ ತಿಳ್ಕೊಂಡೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಎಸ್ಪೆಷಲಿ ಮನು ಸರ್ ಅವರ ಒಂದು ಚಿಕ್ಕ ವಯಸ್ಸಿನ ಸಾಧನೆ ನಿಜವಾಗಿ ನಮಗೆಲ್ಲ ಸ್ಫೂರ್ತಿದಾಯಕ. ಆಮೇಲೆ ಕೊನೆಗೆ ವಿತ್ ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಜ್ ಎಲ್ಲ ಶೇರ್ ಮಾಡ್ತಾರಲ್ಲ, ಅದು ಡೆಫಿನೆಟ್ಲಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಟಿ ಡಿ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮುಂದೆ ಬರ್ಬೋದು ಅಂದ್ಕೊಳ್ತೀನಿ. ನಾನು ಶೇರ್ ಮಾರ್ಕೆಟ್ನ ಸುಮಾರು 1.5 ವರ್ಷದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡನ್ನೂ ನೋಡಿದ್ದೀನಿ. ಬಟ್ ನಾನು ಎಲ್ಲ ಆನ್ಲೈನಲ್ಲೇ ಕಲಿತಿದ್ದಿದ್ದು. ಬಟ್ ಇವಾಗ ಏನಂತಂದರೆ ನೆಕ್ಸ್ಟು 1-1.5 ಇಯರ್ನ ನಾನು ಸೆಲ್ಫ್ ಸ್ಟಡಿ ಮಾಡೋಣ, ಇಲ್ಲಿ ಒನ್
ಒನ್ ಮಂತಲ್ಲಿ ಕಲಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಇಲ್ಲಿ ಬಂದ್ಮೇಲೆ. ಇಲ್ಲಿವರೆಗೆ ನಾವು ಹೊರಗಡೆ ಜಗತ್ತಿನಲ್ಲಿ ಗೋಲ್ಡು ಮತ್ತು ಭೂಮಿ ಬ್ಯಾಂಕ್ನಲ್ಲಿ ಎಫ್ ಡಿ ಮಾಡೋದನ್ನು ಅಷ್ಟೇ ಇದರಿಂದ ಆದಾಯ ಬರುತ್ತೆ ಅಂತ ತಿಳಿದಿದ್ದೆವು. ಆದರೆ ಇಲ್ಲಿ ಟಿ ಡಿ ಅಕಾಡೆಮಿಗೆ ಬಂದ ನಂತರ ಇಲ್ಲಿ ಶೇರ್ ಮಾರ್ಕೆಟ್ನಲ್ಲೂ ಕೂಡ ಆದಾಯವನ್ನು ಗಳಿಸಬಹುದು ಅನ್ನುವಂಥ ಒಂದು ವಿಷಯವನ್ನು ಚೆನ್ನಾಗಿ ನಮ್ಮ ಸರ್ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವು ಕಲಿತು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂತ ನಮ್ಮ ಮಗನನ್ನು ಕೂಡ ಇಲ್ಲಿ ನಾವು ಕಳಿಸ್ತೀವಿ ಅಂತ ಒಂದು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಕಾಡೆಮಿಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಡೌಟ್ ಇತ್ತು. ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ ಏನೇನೋ ಹೇಳ್ತಾ ಇದ್ರು, ಅದು ರಿಯಲಿ ಅದರಲ್ಲಿ ಏನೂ ಕರೆಕ್ಟಾಗಿ ಪಿಕ್ಚರ್ ಹೇಳೋದಿಲ್ಲ. ಆ್ಯಕ್ಚುಲಿ ಅಕಾಡೆಮಿ ಇಲ್ಲಿ ಬಂದಮೇಲೆ ಗೊತ್ತಾಯಿತು ರಿಯಲ್ ಟ್ರೇಡ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಕಾಡೆಮಿಗೆ ಸೇರಿಕೊಂಡ್ರೆ. ನಾನು ಖಂಡಿತ ನನ್ನ ಮಕ್ಳಿಗೂ ನಾನು ಅಡ್ವೈಸ್ ಮಾಡಿ ಇಲ್ಲಿ ಖಂಡಿತ ಕಳಿಸ್ಕೊಡ್ತೇನೆ, ಅವರು ಮುಂದೆ ಇದಾಗ್ಬೋದು ಅಂತ. ನಾನು ಎಕ್ಸಾಂಪಲ್, ನಾನೇ ಫಸ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಶೇರ್ಸಲ್ಲಿ, ಅದು ಬಿದ್ದೋಯ್ತು ಅಂದ್ಬಿಟ್ಟು ನಾನೆಲ್ಲ ತೆಕ್ಕೊಂಡ್ಬಿಟ್ಟೆ. ಬಟ್ ನಿನ್ನೆ ಅರ್ಥ ಆಯಿತು ನಾನು ಅದು ಇಟ್ ಕೂಡ ಗ್ರೋನ್ ಅ ಲಾಟ್ ಅಂದ್ಬಿಟ್ಟು. ಐ ಲರ್ನ್ಟ್ ಅ ಲಾಟ್, ತುಂಬ ಯೂಸ್ಫುಲ್ ಆಯಿತು. ನಾನು ಫುಲ್ಲು ಕಲಿಬೇಕಂತ ತುಂಬ ಇಷ್ಟಪಟ್ಟೆ. ನಾನು ರಾಯಚೂರಿಂದ ಬಂದಿದ್ದೀನಿ. ನಾನು ಹಿಂಗೆ ಮೊದಲು ಯೂಟ್ಯೂಬಲ್ಲಿ ನೋಡಿದ್ದೆ, ರಿವ್ಯೂ ಎಲ್ಲ ನೋಡಿದ್ದೆ. ನನಗೆ ಅನಿಸಿತ್ತು ಅವ್ರ ಅಕಾಡೆಮಿ ಅವರೇ ಮೊದಲು ಹೇಳಿರ್ತಾರೆ ಹಿಂಗೆಲ್ಲ ಹೇಳಬೇಕು ಅಂತ. ಅಂದರೆ ಇಲ್ಲಿ ಬರೋಣ ರಿಯಾಲಿಟಿ ನಾನು ಹೇಳ್ತಿದ್ದೀನಿ, ಅವ್ರ ಅಕಾಡೆಮಿ ಅವ್ರು ಏನು ಹೇಳಿಲ್ಲ. ಅಂದರೆ ಇಲ್ಲಿ ಆಗ ಎಕ್ಸ್ಪೀರಿಯೆನ್ಸ್ ಬೇರೆ ಲೆವೆಲಲ್ಲಿದೆ. ಇವಾಗ ಗೊತ್ತಾಗ್ತಿದೆ ಅವ್ರು ಯಾಕೆ ಮನೋಜ್ ಸರಿಗೆ ಅಂತ ಪರಿ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಇವಾಗ ನಾನು ಹೇಳ್ಬೋದು ಬೇರೆ ಎಲ್ಲರಿಗೆ ಹೋಗಿ ಏನು ಟಿ ಡಿ ಅಕಾಡೆಮಿ ಅಂದರೆ ಏನಂತ ಹೇಳ್ಬೋದು. ಕಾನ್ಫಿಡೆನ್ಸ್ ತಂದು ಕೊಟ್ಟಿದೆ. ಬೇರೆ ಊರಿಂದ ಟಿ ಡಿ ಅಕಾಡೆಮಿ ಸಲಹೆ ಕೋಚಿಂಗ್ ಸಲಹೆಗೆ ಬಂದಿದ್ದೀನಿ. ಈ ತ್ರೀ ಡೇಸ್ ವರ್ತ್ ಇತ್ತು ನನ್ನ ಫುಲ್ ಲೈಫ್. ಭಾಳ ಫೇಸ್ಬುಕ್ನಲ್ಲಿ ನೋಡಿ ಬಂದೆ, ಬಟ್ ಬಂದು ಇಲ್ಲಿ ಮೂರು ದಿವಸ ಟ್ರೈನಿಂಗ್ ಸರ್ ಕೊಟ್ಟರು. ಇದರಿಂದ ನಮ್ಗೆ ಏನು ಕಾನ್ಫಿಡೆನ್ಸ್ ಬಂತಪ್ಪ ಅಂದರೆ, ಟ್ರಸ್ಟ್ ಪಟ್ಟು ಎಲ್ಲ ಕಲ್ತುಬಿಟ್ಟು ಮಾಡಿದರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಇದೆ. ಎಲ್ಲರೂ ಮಾಡಿ ಬಂದಿರೋ ಬ್ಯಾಚ್ಗೆಲ್ಲ ಒಳ್ಳೇದಾಗಲಿ, ಸರಿ ಮದ್ದು ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೆಲಸ ಸಿಕ್ಕಿಲ್ಲ ಅಂತ ಓಡಾಡ್ತಿದ್ದೀರಾ, ಸೊ ಬೆಂಗಳೂರಲ್ಲಿ ಒಂದು ಅವಕಾಶ ಇದೆ ಟಿಡಾ ಅಕಾಡೆಮಿ. ದಯವಿಟ್ಟು ಇಲ್ಲಿ ಬಂದು ಒಂದು ಸತಿ ನಿಮ್ಮ ಸಮಯವನ್ನು ಅವ್ರಿಗೆ ಕೊಡಿ. ಡೆಫಿನೆಟ್ಲಿ ಅವ್ರ ಹತ್ರ ಡಿಫ್ರೆಂಟ್ ಸ್ಟ್ರಾಟಜೀಸ್ ಇದೆ. ನೀವು ಕೊಟ್ಟಿರೋ ಫೀಸ್ ಕೂಡ ಹೆಂಗೆ ರಿಕವರ್ ಮಾಡೋದು, ಮಂತ್ಲಿ ಸ್ಯಾಲ್ರೀಸ್ ಹೆಂಗೆ ಮಾಡ್ಕೋಬೋದು ಎಲ್ಲ ಅವರು ನೀಟಾಗಿ ಹೇಳ್ಕೊಡ್ತಾರೆ. ಸೊ ಏನು ಬೇಜಾರು ಮಾಡ್ಕೋಬಿಡಿ, ಏನು ಕೆಲಸ ಇಲ್ಲ, ಡಿಗ್ರಿ ಮಾಡಿದ್ದೀನಿ ಎತ್ ಮಾಡಿದ್ದೀನಿ ಅಂತ. ಇದೇ ಒಂದು ಕೆಲಸ, ಇದೇ ಒಂದು ಪರ್ಯಾಯ ಗೌರವದಿಂದ ಹೇಳಿ ನಾನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಥ್ಯಾಂಕ್ಸ್ ಟು ಟಿಡಾ ಅಕಾಡೆಮಿ, ಗುಡ್ ಲಕ್. ನಮಗೆ ರೆಡ್ ಬಟನ್ ಗೊತ್ತಿರಲಿಲ್ಲ, ನಾವು ಪಿ ಸುಂದರ್ ಫಾಲೋ ಮಾಡಿದ್ವಿ ಬಟ್ ಅಷ್ಟೊಂದು ಡೀಟೇಲ್ ಆಗಿ ಫಾಲೋ ಮಾಡಿರಲಿಲ್ಲ. ಸೊ ರೆಡ್ ಬಟನ್ ಗೊತ್ತಾಯಿತು, ಇಷ್ಟು ದಿನ ಬ್ಲೂ ಬಟನ್ ಒತ್ತಿ ಕಳೆದಿದ್ದೀವಿ, ನೋಡೋಣ ರೆಡ್ ಬಟನ್ ಒತ್ತಿ ಗ್ರೀನ್ ಏನಾರು ಬರುತ್ತಾ ಅಂತ. ಖುಷಿ ಆಯಿತು, ಇಟ್ ವಾಸ್ ಅ ಗುಡ್ ಲರ್ನಿಂಗ್. ಬೇಸಿಕಲಿ ಗೊತ್ತಿದೆ ಗೊತ್ತಿದೆ ಅಂತ ಸ್ಟಾಕ್ ಹಾಕೋದಕ್ಕಿಂತ ತಿಳ್ಕೊಂಡು ಹಾಕೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಐ ಥಿಂಕ್ ಯು ವಿಲ್ ಗೆಟ್ ಲಾಟ್ ಆಫ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ದರ್ ಇಸ್ ಅ ಗುಡ್ ಫ್ಯೂಚರ್ ಫಾರ್ ಟಿ ಡಿ ಅಕಾಡೆಮಿ ಆ್ಯಂಡ್ ಆಸ್ ವೆಲ್ ಆಸ್ ಫಾರ್ ಆಲ್ ದ ಯಂಗ್ಸ್ಟರ್ಸ್. ಬೇಸಿಕಲಿ ಓನ್ಲಿ ಸಜೆಷನ್ ಟು ಪೀಪಲ್ ಇಸ್ ಲೈಕ್ ರಾದರ್ ದನ್ ಸಿಂಪ್ಲಿ ಬರ್ನಿಂಗ್ ಯುವರ್ ಕ್ಯಾಶ್ ಕಂಪೋನೆಂಟ್ಸ್ ಇನ್ ಟು ಶೇರ್ ಮಾರ್ಕೆಟ್ಸ್ ಆ್ಯಂಡ್ ದೆನ್ ಗೆಟಿಂಗ್ ಇನ್ ಟು ಸಮ್ ನೆಟ್ ಸೇಲ್, ಇಟ್ಸ್ ಮಚ್ ಮೋರ್ ಬೆಟರ್ ಇಫ್ ಯು ಕ್ಯಾನ್ ಜಸ್ಟ್ ಇನ್ವೆಸ್ಟ್ ಸಮ್ ಬೇಸಿಕ್ ಅಮೌಂಟ್ ಆಫ್ ಯುವರ್ ಅಸೆಟ್ ಆ್ಯಂಡ್ ಇನ್ವೆಸ್ಟ್ ಇನ್ ಟು ಸಚ್ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವೆರ್ ಇನ್ ದೇ ಟೀಚ್ ಯು ರೈಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ ವೆದರ್ ವೆರ್ ಯು ವಾಂಟ್ ಟು ಗೋ ಆ್ಯಂಡ್ ದೇ ವಿಲ್ ಹೆಲ್ಪ್ ಯು ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಗ್ಯಾಂಬ್ಲಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ದಟ್ ಇಸ್ ಅ ಮೋರ್ ಬಿಕಾಸ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಇಸ್ ದ ಬೇಸಿಕ್ ಗ್ಯಾಂಬ್ಲಿಂಗ್ ಆ್ಯಂಡ್ ವಿ ಬರ್ನ್ ಎಂಟೈರ್ ಅಸೆಟ್ಸ್ ಔಟ್ ಆಫ್ ಇಟ್. ಬೆಳಗಾಮಿಂದ ಬಂದಿದ್ದೀನಿ. ಸೊ ನಾನು ಸೋಷಿಯಲ್ ಮೀಡಿಯಾದಿಂದನೇ ನೋಡ್ಕೊಂಡು ಬಂದಿರೋದು. ಸೊ ನಾನು ಬರುವಾಗ ಎಕ್ಸೆಪ್ಟೇಷನ್ ಏನಿತ್ತು, ಸೊ ನಾವು ಲಾಸ್ ಆಗೋದ್ರಲ್ಲಿದ್ದೆ. ಸೊ ನಾನು ಕೂಡ ಲಾಸ್ ಆಗಿದ್ದೀನಿ ಕೂಡ, ಪ್ರಾಫಿಟ್ ಕೂಡ ಆಗಿದ್ದೀನಿ. ಇನ್ಮೇಲೆ ಲಾಸ್ ಆಗಬಾರ್ದಂತ ಟಿ ಡಿಗೆ ಬಂದೆ. ಸೊ ಇದರಲ್ಲಿ ಲೈಕ್ ನಾನು ಲಕ್ಷ ಗಳಿಸ್ಬೇಕಂತ ಬಂದೆ, ಇಲ್ಲಿ ನೋಡಿದರೆ ಕೋಟಿನೇ ಗಳಿಸ್ಬೋದು. 10 to 12 years ವರ್ಕ್ ಗ್ಯಾಪ್ ಇತ್ತು. ಸೊ ಎಲ್ಲಾದರೂ ಒಂದು ಕಡೆ ನಾನು ಕಿಕ್ ಸ್ಟಾರ್ಟ್ ಮಾಡಬೇಕು ನನ್ನ ಕರಿಯರ್, ಆರ್ ಸಮಥಿಂಗ್ ಐ ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ಫಾರ್ ಮೈ ಸೆಲ್ಫ್, ಒಂದು ಇನ್ಕಮ್ ಇರಬೇಕು ಅಂದ್ಕೊಂಡೆ. ದೆನ್ ಬೇರೆಲ್ಲ ಆಪ್ಷನ್ಸ್ ನೋಡಿ ಐ ಥಾಟ್ ಲೈಕ್ ಓಕೆ, ಸ್ಟಾಕ್ಸಲ್ಲಿ ಬಂದರೆ ಸಮಥಿಂಗ್ ಐ ಕ್ಯಾನ್ ಗೆಟ್ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಇತ್ತು ಅದಕ್ಕೆ ಬಂದಿದ್ದು. ಬೀಂಗ್ ಅ ಹೌಸ್ ವೈಫ್ ನಾನೇ ಬಂದಿದ್ದೀನಿ. ಎಷ್ಟೊಂದು ಜನ ವಿತ್ ಲೆಸ್ ನಾಲೆಜ್, ದೋಸ್ ಗೈಸ್ ಕ್ಯಾನ್ ಆಲ್ಸೋ ಪ್ರೂವ್ ಟಿಡಿ ಈಸ್ ಆಲ್ ಅಬೌಟ್ ಚೂಸ್ ರೈಟ್, ಟೇಕ್ ಪ್ರಾಪರ್ ಗೈಡೆನ್ಸ್, ಸ್ಟಾರ್ಟ್ ರೈಟ್. ಧಾರವಾಡದಿಂದ ಬಂದಿದ್ದೇನೆ ನಾನು ಧಾರವಾಡದಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಾನು. ಲಾಸ್ಟ್ 2 ಇಯರ್ಸ್ನಿಂದ ಫಾಲೋಅಪ್ ಮಾಡ್ತಿದ್ದೆ ಮನಸ್ಸವ್ರನ್ನ, ನೋಡ್ತಾ ಇದ್ದೆ. ಆಮೇಲೆ ನನಗೆ ಬರಬೇಕಂತ ವರ್ಕ್ ಇದರಲ್ಲಿ ಬರೋಕ್ಕಾಗ್ತಿದ್ದಿಲ್ಲ. ಬಟ್ ದುಡ್ಡನ್ನು ಅದನ್ನು ಬೆಳೆಸೋದು ಹೇಗೆ ಅಂಥೇಳಿ ನಮ್ಮ ಮನಸ್ಸವ್ರು ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ. ಆಮೇಲೆ ಬರೀ ಲಾಂಗ್ ಟರ್ಮಲ್ಲೂ ಯಾವ ಥರ ದುಡ್ಡು ಮಾಡ್ಬೋದು,
ಸೆಲ್ ಮಾಡಿದ್ರೂ ಯಾವ ಥರ ದುಡ್ಡು ಮಾಡೋದು ಎಲ್ಲ ಡೀಟೇಲಾಗಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಇದರಿಂದ ಫ್ರೆಂಡ್ಸ್ನಿಂದ ಎಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಬಟ್ ಇದೇ ಥರ ನಮ್ಮ ಧಾರವಾಡದಲ್ಲೂ ಹುಬ್ಳಿ ಧಾರವಾಡದಲ್ಲೂ ಒಂದು ಬ್ರ್ಯಾಂಚ್ ತೆಗೀರಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ನಾವು ಮನೋಹರ್ ಸರ್ಗೆ ಅವ್ರ ಟಿ ಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಜಸ್ಟ್ 6 ಮಂತ್ ಆಯ್ತು ಅಷ್ಟೇ. ನಾವು ಅದಕ್ಕೂ ಮುಂಚೆ ಬೇರೆ ಬೇರೆ ಅಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಭಾಳ ಇಂಟ್ರೆಸ್ಟ್ ಇತ್ತು ನಂಗೆ ಮೊದಲಿಂದ ಬೇಸಿಕಲಿ. ಬಟ್ ನನಗೆ ಅದ್ರ ಬಗ್ಗೆ ಏನೋ ಹೇಳೋರು, ಖಾಲಿ ಖಾಲಿ ಏನೋ ಹೇಳೋರು. ಬಟ್ ಮನೋಹರ್ ಸರ್ ನೋಡಿ, ನಾನು ಆ್ಯಕ್ಚುಲಿ ಯಾವಾಗಲೂ ನಾನು ಈ ಥರ ಟ್ರೈನಿಂಗ್ ಬರಬೇಕಂತ ಅಂದ್ಕೊಂಡವನೇ ಅಲ್ಲ. ಟ್ರೈನಿಂಗ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಮನೋಜ್ ಸರ್ದು ನಮಗೆಲ್ಲ ಸ್ವಲ್ಪ ಅರ್ಥ ಆಯಿತು. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬೇರೆಯವ್ರು ಹೇಳೋರು, ಏ ಟಿ ಡಿದು ಗಾಮಾಟು ಸಕ್ಸಸ್ ಆಗುತ್ತೆ ಕನ್ಸಿಸ್ಟೆನ್ಸಿ, ಏನು 30% ಲೋಕ ಇಲ್ಲ ಅಂದರು. ನಮಗೂ ಅದೇ ಬೇಕಾಗಿರೋದು, ಯಾಕಂದರೆ ಎಲ್ಲೋ 10 ಲಕ್ಷ 20 ಲಕ್ಷ ಇರುತ್ತೆ. ಅದನ್ನು ನಾವು 1% ತಿಂಗಳಿಗೆ ನಮಗೆ 2% ಬಡ್ಡಿ ಅಂತ ಹೇಳಿದ್ರೆ ಧರ್ಮದ ಬಡ್ಡಿ ಅಂತಾರೆ, ಅದಲ್ಲ 3% ಅಂದರೆ ಧರ್ಮದ ಬಡ್ಡಿಗಿಂತ ಒಳ್ಳೆ ಬಡ್ಡಿ. ಅದೇ ನೀವು 3% ಪಬ್ಲಿಕಲ್ಲಿ ಹೇಳಿದ್ರೆ ಬಾರೆ ಬಡ್ಡಿ ತಿಂತಾರೆ ಅಂತಾರೆ, ಅಂದರೆ ನೀವು 3-4% ಕನ್ಸಿಸ್ಟೆನ್ಸಿ ಇಲ್ಲಿ ದುಡಿಬೋದು. ಇನ್ನೊಂದು ಮನೋಜ್ ಸರ್ದು ಇನ್ನೊಂದು ನಿಸ್ವಾರ್ಥ ಸೇವೆ ಏನಪ್ಪ ಅಂದರೆ, ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ಮುಖಾಮುಖಿ ಅಲ್ಲ ಸರ್, ಅದು ಮುಖಾಮುಖಿಯಲ್ಲಿ ಬೇರೆ ಯೂಟ್ಯೂಬ್ನ ನಂಗೆ ಕರ್ಕೊಂಬಂದು ಅವ್ರ ಯೂಟ್ಯೂಬ್ ನಾವು ಫಾಲೋ ಮಾಡಿದ್ವಿ ಅಂದರೆ, ಕೆಲವು ಯೂಟ್ಯೂಬರ್ಸ್ ಇರ್ತಾರೆ ಏನೂ ಬಿಟ್ಕೊಡಲ್ಲ, ಹಿಂದಿನೂ ಬಿಟ್ಕೊಡಲ್ಲ, ಮುಂದೆ ಬಿಟ್ಕೊಡಲ್ಲ. ನಾವೀಗ ಐ ಆಮ್ ಶ್ರೀಮಂತ ಆಗಲಿ, ಮೈ ಆಪ್ಷನ್ ವಿತ್ ಮಲ್ಲಿ ಸರ್ ಆಗಲಿ, ಇನ್ನೊಂದು ಯಾರು ಅಶೋಕ್ ದೇವ್ ಅವ್ರದ್ದು ಯೂಟ್ಯೂಬ್ ನಾವೇ ಮತ್ತೆ ಬದೀವಿ ಆಪ್ಷನೇಬಲ್, ಅವ್ರದ್ದು ಯೂಟ್ಯೂಬ್ ಅವ್ರು ನೋಡಿ ನಿಮ್ಮ ಯೂಟ್ಯೂಬಲ್ಲಿ ನೋಡಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿದ್ವಿ. ಬೇರೆ ಕೆಲವರು ಅದನ್ನು ಅಶಯ ಪಡ್ತಾರೆ, ಬಟ್ ನಿಮ್ಮ ನಿಶ್ವಾಸದಲ್ಲಿ ಭಾಳ ಖುಷಿಯಾಗುತ್ತೆ ನಮಗೆ. ಇನ್ನೊಂದೇನಪ್ಪ ಅಂದರೆ, ಏನಾದರೂ ಇದ್ರೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್, ಏನಾದರೂ ಇದ್ರೆ ತಾವು ದಯವಿಟ್ಟು ನಮಗೆ ಮಾರ್ಗದರ್ಶನ ನೀಡಿ, ಒಳ್ಳೇದಾಗಲಿ ಸರ್ ತಮಗೆ. ಮೊದಲನೇದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಬಹುಶಃ ಲಾಸ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಸುತ್ತೆ, ಅದಕ್ಕೆ ಯೂಟ್ಯೂಬಲ್ಲಿ ಬಂದು ಈ ಥರ ಸರ್ಚ್ ಮಾಡ್ತಾ ಇರ್ತೀರಾ. ಬಟ್ ಫೀಸ್ ಬಂದು 6,500 ನೀವೇನು ಪೇ ಮಾಡ್ತೀರಾ, ಅದನ್ನು ನಮಗೆ ಮನೋಜ್ ಸರ್ ನಾಳೆನೇ ರಿಕವರ್ ಮಾಡಿಕೊಡೋ ಅಂತ ಸ್ಕಿಲ್ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ವರ್ತ್ ಅನ್ನಿಸ್ತು ಬಂದು ಟಿ ಡಿ ಅಕಾಡೆಮಿಗೆ. ಮೊದಲನೇದಾಗ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆಮೇಲೆ ಗುರು ಇಲ್ಲದೆ ಗುರಿ ಮುಟ್ಟೋಕ್ಕಾಗಲ್ಲ ಅಂತಾರೆ. ಮನೋಜ್ ಈ ಅಕಾಡೆಮಿಗೆ ಬಂದ್ರಿ ಅಂದರೆ ಮನೋಜ್ ಸರೇ ಕೈ ಹಿಡ್ದು ಕರ್ಕೊಂಡೋಗಿ ಗುರಿ ಮುಟ್ಟಿಸ್ತಾರೆ, ಅದಂತೂ 100%. ಸೊ ಯೋಚನೆ ಮಾಡಬೇಡಿ, ವೀಡಿಯೋಸ್ ಬರ್ತಾ ಇರುತ್ತೆ ಇದೇ ಥರ, ಎವ್ರಿ ಬ್ಯಾಚ್ದು ಬರ್ತಾ ಇರುತ್ತೆ. ಬಂದು ಜಾಯ್ನ್ ಆಗಿ ಹೆಂಗೆಂಗೋ ಹೆಂಗೆ ಎಲ್ಲೆಲ್ಲೋ ಕಳ್ಕೊತೀರಾ, ಬಟ್ ಇಲ್ಲಿ ಬಂದರೆ ಅಟ್ಲೀಸ್ಟ್ ನಾಲೆಜ್ ಗೈನ್ ಮಾಡಿಕೊಂಡು ಒಂದು ಸ್ವಲ್ಪ ಅರ್ನ್ ಮಾಡೋದು, ಆ್ಯಂಡ್ ಸುಮಾರು ಒಂದಲ್ಲ ಎರಡಲ್ಲ ಅಂತ ಸುಮಾರು ಸ್ಟ್ರಾಟಜೀಸ್ಗಳಿದೆ. ಸೊ ನೀವು ಇದು ಇಲ್ಲಿ ಬಂದು ಕಲ್ತ್ಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಡಿಸಪಾಯಿಂಟ್ ಅಂತೂ ಆಗಲ್ಲ. ಮೊದಲನೇದಾಗಿ ಎರಡನೇದಾಗಿ ಇಲ್ಲಿ ಏನು ಅಂದ್ಕೊಂಡು ಬರ್ತಿರೋ ಅದು 100% ಸಕ್ಸಸ್ ಆಗೇ ಆಗುತ್ತೆ. ಸೊ ನೋಡೋದು ಬಿಟ್ಟು ಫಸ್ಟ್ ಬನ್ನಿ, ಜಾಯ್ನ್ ಆಗಿ. ಉಡುಪಿಯಿಂದ ಬಂದಿದ್ದೀನಿ, ಇದಕ್ಕೋಸ್ಕರನೇ ಬಂದಿದ್ದೀನಿ. ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಕನ್ಫ್ಯೂಷನ್ ಇತ್ತು, ಹೆಂಗಿರ್ಬೋದು ಕ್ಲಾಸು, ಚೆನ್ನಾಗುತ್ತಾ ಅರ್ಥ ಆಗುತ್ತಾ ಅಂತ. ಬಟ್ ದ ವೇ ಮನೋಜ್ ಸರ್ ಟೀಚ್ ಇಸ್ ಬೆಸ್ಟ್. ಮತ್ತು ಏನು ಹೇಳಬೇಕಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಆ್ಯಕ್ಚುಲಿ ಖಾಲಿ ಮೊಬೈಲಲ್ಲಿ ಯೂಟ್ಯೂಬ್ ನೋಡಿ ಖಾಲಿ ವೀಡಿಯೋನ ಮಾತ್ರ ನೋಡ್ತಾ ಇರಬೇಡಿ, ಇಲ್ಲಿ ಬಂದು ಜಾಯ್ನ್ ಆಗಿ ಅಂತ. ಬಿಜಾಪುರದವರು, ನಾನು ಆಲ್ರೆಡಿ ನಿಯರ್ಲಿ ಒಂದು 2018-2019 ಶೇರ್ ಮಾರ್ಕೆಟ್ನಲ್ಲಿ ಕಲಿಬೇಕು, ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಸರಿಯಾಗಿ ಕೆಲಸ ಯಾರೂ ಸಿಕ್ಕಿದ್ದಿಲ್ಲ. ಆಲ್ರೆಡಿ ನಾನು ಈ ಟ್ರೈನಿಂಗ್ ಅಂತ ಹೇಳಿಬಿಟ್ಟು 3-4 ವರ್ಷ ಟೈಮ್ ವೇಸ್ಟ್ ಮಾಡಿದ್ದೀನಿ, ಬಟ್ ಸರಿಯಾಗಿ ಯಾರೂ ಕಲಿಸಿರಲಿಲ್ಲ ಈ ಥರ. ಬಟ್ ಚೆನ್ನಾಗಿ ಒಳ್ಳೆ ಥರದಲ್ಲಿ ಕೈ ಹಿಡಿಸ್ಬಿಟ್ಟು ಕಲಿಸಿದ್ದಾರೆ. ಎಷ್ಟೋ ಟ್ರೈನರ್ಗಳು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಐಷಾರಾಮಿಯಲ್ಲಿ ಒಂಥರ ಜನರಿಗೆ ಇಂಪ್ರೆಸ್ ಆಗೋ ಥರ ಏನೇನು ಮಾಡ್ತಾರೆ, ಬಟ್ ಅದು ಯಾವುದೂ ರಿಸಲ್ಟ್ ಕೊಟ್ಟಿಲ್ಲ. ಸೊ ಇದು ಭಾಳ ನನಗೆ ಇಂಪ್ರೆಸ್ ಆಯಿತು. ಇವಾಗ ಇಷ್ಟು ದಿವಸ ನಾನು ಆಪ್ಷನಲ್ಲೇ ಎಷ್ಟೋ ಸಾರಿ ಮಾಡ್ತಿದ್ದೆ, ಬಟ್ ಎಲ್ಲ ಬರೀ ನಾನು ಗ್ರೀನ್ ಬಟನಲ್ಲಿ ದುಡ್ಡು ಅಂತ ತಿಳ್ಕೊಂಡಿದ್ದೆ. ಬಟ್ ಇವಾಗ ಗೊತ್ತಾಯಿತು ನಾನು ರೆಡ್ ಬಟನಲ್ಲಿ ನನಗೆ ದುಡ್ಡು ಬರುತ್ತೆ ಅಂಥೇಳಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ, ಥ್ಯಾಂಕ್ ಯು ಮನೋಜ್ ಸರ್, ಯಾವಾಗಲೂ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ಒಳ್ಳೆ ಜ್ಞಾನ ಕೊಟ್ಟಿದ್ದೀರಾ, ಇನ್ಮೇಲೆ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡೋದೊಂದೇ ಬಾಕಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿವನ್. ಸೊ ಏನು ನೀವು ತಾಳ್ಮೆಯಿಂದ ಪಾಠ ಕೇಳಿದ್ದೀರಾ, ಅದೇ ಥರ ತಾಳ್ಮೆಯಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಮತ್ತೆ ನಿಧಾನವಾಗಿ ಸೇಫಾಗಿ ಟ್ರೇಡಿಂಗ್ ಮಾಡಿ, ಯಾವುದೇ ರೀತಿಯಾದ ಅರ್ಜೆಂಟ್ ಪಡಕ್ಕೆ ಹೋಗ್ಬೇಡಿ, ದಿಢೀರಂತ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಯಾರಿಗಾರು ನಿಮಗೆ ಕಾಲ್ಸ್ ಕೊಡ್ತೀನಿ, ಟಿಪ್ಸ್ ಕೊಡ್ತೀನಿ ಅಂದರೆ ಕಾಲ್ ಕೊಡೋಕ್ಕೆ ಬಂದರೆ ಫಸ್ಟ್ ಕಾಲಿಗೆ ಬಿದ್ದುಬಿಡಿ. ಸೊ ಯಾವುದೇ ರೀತಿಯಾದ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಕೌಂಟನ್ನು ಹ್ಯಾಂಡಲ್ ಮಾಡ್ಕೊಡ್ತೀನಿ ಅದು ಇದು ಅಂತ ಹೇಳ್ತಾರೆ, ನಿಮ್ಮ ಅಕೌಂಟನ್ನು ಯಾರಿಗೂ ಕೊಡಬೇಡಿ. ನಿಮಗೆ ಎಷ್ಟೇ ಕಷ್ಟ ಆದರೂ, 6 ತಿಂಗಳಾಗಲಿ, 1 ವರ್ಷ ಆಗಲಿ, 3 ತಿಂಗಳಾದರೂ ಕಲ್ತ್ಕೊಂಡು ಮಾಡಿ. ಯಾವುದೇ ರೀತಿಯಾದ ನೇಕೆಡ್ ಆಪ್ಷನ್ಸ್, ನೇಕೆಡ್ ಫ್ಯೂಚರ್ಸ್ನ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್
ಹೆಡ್ಜಿಂಗ್ ಅನ್ನೋ ವಿದ್ಯೆ ಹೇಳ್ಕೊಡೋದು ಇಡೀ ಭಾರತದಲ್ಲಿ 4-5 ಇನ್ಸ್ಟಿಟ್ಯೂಟ್ಗಳಷ್ಟೇ ಅನ್ಬೋದು, ಆರ್ ಮೇ ಬಿ 2 ಇನ್ಸ್ಟಿಟ್ಯೂಟ್ಸ್ ಅಷ್ಟೇ, ಆರ್ 3 ಇನ್ಸ್ಟಿಟ್ಯೂಟ್ಸ್. ಸೊ ಹೆಡ್ಜಿಂಗ್ ಹೇಳ್ಕೊಡೋರು ಇಂಡಿಯಾದಲ್ಲಿ ಯಾರೂ ಇಲ್ಲ. ಆ್ಯಂಡ್ ಹೇಳ್ಕೊಟ್ರೂ ಸಹ ಅದರದ್ದು ಬೆಲೆಗಳು ತುಂಬ ಇರುತ್ತೆ, 1-2 ಲಕ್ಷ ಚಾರ್ಜ್ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹೆಡ್ಜಿಂಗ್ ನಾಲೆಜ್ನ ಒಂದು 4 ಜನಕ್ಕೆ ಹೇಳ್ಕೊಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ನೇಕೆಡ್ ಆಪ್ಷನ್ಸ್ ಮಾಡ್ತಾ ಇದ್ದಾರಾ, ದಯಮಾಡಿ ಅವ್ರಿಗೆ ನಿಲ್ಸಕ್ಕೆ ಹೇಳಿ. ಸೊ ನೇಕೆಡ್ ಆಪ್ಷನ್ಸು, ನೇಕೆಡ್ ಫ್ಯೂಚರ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಹೆಡ್ಜಿಂಗ್ ಅನ್ನೋದು ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅದನ್ನು ಹೇಳ್ಕೊಡಿ, ಬಿಕಾಸ್ ಇಟ್ಸ್ ಅ ಮೋಸ್ಟ್ ಟಫೆಸ್ಟ್ ಸಬ್ಜೆಕ್ಟ್. ಇದನ್ನು ಕಲಿಯೋದೇ ಸ್ವಲ್ಪ ಟೈಮ್ ಆಗುತ್ತೆ. ಆ್ಯಂಡ್ ನಿಧಾನವಾಗಿ ಮಾಡಿ, ಏನು ಅರ್ಜೆಂಟ್ ಪಡೋಕ್ಕೆ ಹೋಗ್ಬಿಡಿ ಆ್ಯಸ್ ಯೂಶ್ವಲ್. ಸೊ ನಾಳೆಯಿಂದ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ನಾಳೆ ರಿವಿಷನ್ ಇರ್ತದೆ, ನಾಳೆ ಸಂಕ್ರಾಂತಿ ಹಬ್ಬ ಬೇರೆ ಇದೆ. ಸೊ ಪ್ರಾಕ್ಟೀಸ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ನಮ್ಮ ಹತ್ರ ಮೆಂಟರ್ಸ್ ಇದ್ದಾರೆ, 15 ಜನ ಇದೇ ಇನ್ಸ್ಟಿಟ್ಯೂಟಲ್ಲಿ 15 ಜನ ಮೆಂಟರ್ಸ್ ಇದ್ದಾರೆ. ಸೊ ಮೆಂಟರ್ಸ್ನ ಹೆಲ್ಪ್ ತೊಗೊಂಡು ನೀವೆಲ್ಲ ಸಕ್ಸಸ್ ಆಗ್ತೀರ. ಆ್ಯಂಡ್ ನಾನು ಸಹ ಇರ್ತೀನಿ, ಏನೇ ಡೌಟ್ಸ್ ಇದ್ದರೂ ಕೇಳಿ ಇಷ್ಟು ಹೇಳ್ತಾ. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ ₹500 ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು, ಸಿಗೋಣ ಇದೇ ಶುಕ್ರವಾರ.